ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಅಕ್ರಮ ಗಾಂಜಾ ಸಾಗಾಟ, ವಾಹನ ಸಮೇತ ಓರ್ವನ ಬಂಧನ. 50 ಲಕ್ಷ ರು ಬೆಲೆಯ 154 ಕೆಜಿ ಗಾಂಜಾ ವಶಕ್ಕೆ. ಸರಕು ಸಾಗಾಣಿಕೆ ಮಾಡುವ ಆಟೋದಲ್ಲಿ ಪಾತ್ರೆ ಸಾಮಾನುಗಳು ಮಾರಾಟ ಮಾಡುವ ನೆಪದಲ್ಲಿ ಗಾಂಜಾ ಸಾಗಾಣಿಕೆ ಮಾಡುತ್ತಿರುವ ಬಗ್ಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಚಿಂತಾಮಣಿ ನಗರದ ಹೊರವಲಯದ ಮಾಡಿಕೆರೆ ಕ್ರಾಸ್ನಲ್ಲಿ ಭಾನುವಾರ ಸಂಜೆ ವಾಹನ ವಶಕ್ಕೆ ಪಡೆದುಕೊಂಡ ಚಿಕ್ಕಬಳ್ಳಾಪುರ ಜಿಲ್ಲಾ ಸೈಬರ್ ಮತ್ತು ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆಯ ಪೊಲೀಸರು ವಾಹನದಲ್ಲಿದ್ದ ಓರ್ವನನ್ನು ಬಂಧಿಸಿ ಅವರಿಂದ ಸುಮಾರು 50 ಲಕ್ಷ ರು ಬೆಲೆ ಬಾಳುವ 154 ಕೆಜಿ ಗಾಂಜಾ ಮತ್ತು ಸುಮಾರು 50,000 ರುಗಳಿಗೂ ಹೆಚ್ಚು ಬೆಲೆ ಬಾಳುವ ಸರಕು ಸಾಗಣೆಯ ಆಟೋವನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಿಲ್ಲಾ ರಕ್ಷಣಾಧಿಕಾರಿ ಡಿಎಲ್ ನಾಗೇಶ್ ರವರ ಮಾರ್ಗದರ್ಶನದಲ್ಲಿ ಚಿಕ್ಕಬಳ್ಳಾಪುರ ಸೈಬರ್ ಮತ್ತು ಆರ್ಥಿಕ ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆಯ ಡಿವೈಎಸ್ಪಿ ವಾಸುದೇವ್ ಮತ್ತು ಡಿಸಿಪಿ ಇನ್ಸ್ಪೆಕ್ಟರ್ ಮಂಜು ನೇತೃತ್ವದ ಸಿಬ್ಬಂದಿಯಾದ ಮಲ್ಲಿಕಾರ್ಜುನ್, ವೇಣು, ಕೃಷ್ಣಪ್ಪ ಮತ್ತು ಚಾಲಕ ಮೆಹಬೂಬ್ ತಂಡ ಭಾನುವಾರ ಮದನಪಲ್ಲಿ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರು ಕಡೆಗೆ ಹೋಗುತ್ತಿದ್ದ AP 79 PU 7052 ಸರಕು ಸಾಗಾಣಿಕೆ ಆಟೋ ವಾಹನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅನುಮಾನಗೊಂಡ ಪೊಲೀಸರು ಆಟೋದ ಹಿಂಭಾಗದ ಕ್ಯಾಬಿನ್ನಲ್ಲಿ ಪರಿಶೀಲನೆ ನಡೆಸಿದಾಗ ವಿವಿಧ ಗೃಹೋಪಯೋಗಿ ವಸ್ತುಗಳಾದ ಪ್ಲಾಸ್ಟಿಕ್ ಮತ್ತು ಅಲ್ಯೂಮಿನಿಯಂ ಮತ್ತಿತರ ಪಾತ್ರ ಸಾಮಾನುಗಳ ಮಧ್ಯೆ 154 ಕೆಜಿ ತೂಕದ 74 ಪ್ಯಾಕೆಟ್ಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಕ್ರಮ ಗಂಜಾ ಸಾಗಾಟ ಮಾಡುತ್ತಿದ್ದ ಆರೋಪಿಯನ್ನು ನೆರೆಯ ಆಂಧ್ರಪ್ರದೇಶದ ಮದನಪಲ್ಲಿ ಪಟ್ಟಣದ ಚಂದ್ರ ಕಾಲೋನಿಯ ನಿವಾಸಿ ಸುಮಾರು 30 ವರ್ಷದ ಶ್ರೀನಿವಾಸ್ ಅಲಿಯಾಸ್ ಪೆಟ್ರೋಡ್ ಎಂದು ಗುರುತಿಸಲಾಗಿದೆ. ನೆರೆಯ ಆಂಧ್ರಪ್ರದೇಶದ ಮದನಪಲ್ಲಿಯಿಂದ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರು ಗ್ರಾಮಾಂತರ, ವಿಜಯಪುರ, ದೇವನಹಳ್ಳಿ ಮತ್ತು ಬೆಂಗಳೂರು ನಗರ ವಿವಿಧ ಕಡೆ ಮಾದಕ ವಸ್ತುವಾದ ಗಾಂಜಾವನ್ನು ಪ್ಯಾಕೆಟ್ಗಳಲ್ಲಿ ಸಂಗ್ರಹಿಸಿ ಯಾರಿಗೂ ತಿಳಿಯದಂತೆ ಆಟೋ ಹಿಂಭಾಗದ ಕ್ಯಾಬಿನ್ನಲ್ಲಿ ಇಟ್ಟುಕೊಂಡು ಸಾಗಣೆ ಮಾಡುತ್ತಿದ್ದ ಎಂದು ಪೊಲೀಸರು ವಿವರಿಸಿದ್ದಾರೆ. ಅದೇ